ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದನೇ ಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾವು ಓದ್ತಿರುವ ಪುಸ್ತಕ ಸಣ್ಣ ಕಥೆಗಳು, ಕತೆ 16ನೇ ಕತೆ, ಸರಣಿ ಕಾರ್ಯಕ್ರಮ 183. ಕಥೆಯ ಹೆಸರು ಇನ್ನೊಂದು ಹಳೆಯ ಕತೆ. ಪರಾಶರ ಭಟ್ಟರ ತಂದೆಯವರು ಕಾಂಚೀಪುರದ ಭಾಗವತ ಮಂಡಳಿಯಲ್ಲಿ ಪ್ರಸಿದ್ಧರಾಗಿದ್ದವರು. ಕೆಲವು ಕಾಲದ ಮೇಲೆ ಶ್ರೀರಂಗಕ್ಕೆ ಬಂದು ನಿಂತರು. ತಂದೆಯವರು ಶ್ರೀರಂಗಕ್ಕೆ ಬಂದ ಸ್ವಲ್ಪ ಕಾಲದಲ್ಲಿ ಭಟ್ಟರು ಜನಿಸಿದರು. ತಂದೆ ಯಾವಾಗಲೂ ಆಚಾರ್ಯರ ಸೇವೆಯಲ್ಲಿದ್ದುದರಿಂದ ಮನೆಯಲ್ಲಿ ದೇವರ ಸೇವೆಯನ್ನು ನಡೆಸುವುದು, ಭಾಗವತ ಸೇವೆ ಮಾಡುವುದು, ಮಗನನ್ನು ಸಾಕುವುದು ಮೊದಲಾದ ಕೆಲಸವೆಲ್ಲ ಭಟ್ಟರ ತಾಯಿಯ ಮೇಲೆ ಇತ್ತು. ಈ ತಾಯಿಯ ಶಿಕ್ಷೆಯಲ್ಲಿ ಬೆಳೆಯುತ್ತಾ ಭಟ್ಟರು ಶ್ರೇಷ್ಠರಾದ ಗುರುಗಳ ಸಾನ್ನಿಧ್ಯದಲ್ಲಿ ವಯಸ್ಸಿಗೆ ತಕ್ಕ ವ್ಯಾಸಂಗವನ್ನು ಮಾಡಿ ಗುಣದಲ್ಲಿಯೂ ಆಚಾರದಲ್ಲಿಯೂ ದೈವ ಭಕ್ತಿಯಲ್ಲಿಯೂ ತಂದೆಗೆ ಸರಿಮಿಗಿಲು ಎನ್ನುವಂತೆ ದೊಡ್ಡವರಾದರು. ಅವರ ತಾಯಿ ಅವರಿಗೆ ದಿನದಿನವೂ ಸಂಸಾರದ ಒಂದೊಂದು ವಿಷಯದಲ್ಲೂ ತೋರಿಸಿಕೊಡುತ್ತಿದ್ದ ಸನ್ಮಾರ್ಗವೇ ಇದಕ್ಕೆ ಸಾಧನವಾಗಿತ್ತು. ಯಾವುದೊಂದು ಮಾತು ಬಂದರೂ ಆಕೆ ದೇವರನ್ನು ನಂಬಿರಬೇಕು ಎಂಬ ಮುಖ್ಯ ವಿಷಯವನ್ನು ಹೇಳುತ್ತಲೇ ಇರುವರು. ನೋಡ ಹೋದರೆ ಇದಕ್ಕಿಂತ ಹೆಚ್ಚಾದ ತತ್ವವಿಲ್ಲ, ಆದರೆ ಇದು ಬಾಯಲ್ಲಿ ಬರುವುದೇ 100ರಲ್ಲಿ ಒಬ್ಬರಿಗೆ. ಮನಸ್ಸಿನಲ್ಲಿ ನೆಟ್ಟಿರುವುದು ಎಷ್ಟರಲ್ಲಿ ಒಬ್ಬರಿಗೆ? ಸೇವೆಗೆ ಹೂವು ಹೆಚ್ಚಾಗಿ ಸಿಕ್ಕಲಿಲ್ಲ ಎಂದರೆ ಆಕೆ ಭಗವಂತನಿಗೆ ಎಷ್ಟು ಬೇಕು, ಏನು ಬೇಕು? ಹೂವು ತುಂಬ ಇದ್ದರೆ ತುಂಬ ಕೊಡು, ಕೊಂಚ ಇದ್ದರೆ ಕೊಂಚ ಕೊಡು, ಹೂವು ಇಲ್ಲದಿದ್ದರೆ ಎಲೆಯನ್ನು ಸಮರ್ಪಿಸು ಎನ್ನುವರು. ಯಾರಾದರೂ ಈ ದಿನ ದೇವಸ್ಥಾನಕ್ಕೆ ಹೋಗಲಾಗಲಿಲ್ಲ, ಅನ್ಯಾಯವಾಯಿತು ಎಂದರೆ ಆಕೆ ಮನಸ್ಸಿನಲ್ಲಿ ಬೇನೆ ಇರಲಿ, ನೀನು ದೇವಸ್ಥಾನಕ್ಕೆ ಹೋಗದಿದ್ದರೆ ದೇವರು ನೀನಿರುವಲ್ಲಿಗೆ ಬರುವರು ಎನ್ನುವರು. ಮನೆಗೆ ಬಂದ ಭಾಗವತರ ವಿಷಯದಲ್ಲೂ ಆಕೆ ಆದರ ಅಷ್ಟಿಷ್ಟಲ್ಲ, ದೇವರ ಪೂಜೆಯಲ್ಲಿ ಅವರ ಶ್ರದ್ಧೆಗೆ ಮಿತಿಯೇ ಇಲ್ಲ. ಇಂಥ ತಾಯಿಯ ಪೋಷಣೆಯಲ್ಲಿ ಭಟ್ಟರವರು ಚಿಕ್ಕಂದಿನಲ್ಲಿಯೇ ಭಕ್ತ ಶಿರೋಮಣಿಗಳಾದರು. ಗುರುಗಳು ಯಾವುದನ್ನಾದರೂ ಹೇಳಿದಾಗ ಭಟ್ಟರು ನಮ್ಮ ತಾಯಿ ಹೀಗೇ ಹೇಳಿದರು ಎನ್ನುವರು. ಈ ಮಾತನ್ನು ಬಹಳ ಸಲ ಕೇಳಿ ಗುರುಗಳು ಸ್ವಲ್ಪ ಆಶ್ಚರ್ಯಪಟ್ಟರು. ಒಂದು ಸಲ ಭಟ್ಟರು ತಾಯಿಯನ್ನು ಕೇಳಿದಾಗ, ನಿಮ್ಮ ಹುಡುಗ ಬಹಳ ಸೂಟಿ, ಅವನಿಗೆ ನಾನು ಅಷ್ಟೇನನ್ನು ಹೇಳಿಕೊಡಬೇಕಾದದ್ದಿಲ್ಲ, ಅನೇಕ ವಿಷಯಗಳನ್ನು ನಿಮ್ಮಿಂದ ತಿಳಿದುಕೊಂಡಿದ್ದಾನೆ ಎಂಬಂತೆ ಕಾಣುತ್ತದೆ ಎಂದರು. ಆಕೆ ಹಿರಿಯರನ್ನು ಕಂಡರೆ ಭಕ್ತಿಯಿಂದ ನಡೆದುಕೋ ಎನ್ನುವಷ್ಟನ್ನು ನಾನು ಹೇಳಿಕೊಟ್ಟಿದ್ದೇನೆ, ಮಿಕ್ಕ ಎಲ್ಲವನ್ನೂ ಅವನು ನಿಮ್ಮಂಥವರಿಂದ ಕಲಿಯುವನು ಎಂದರು. ಗುರುಗಳು, ನಾನು ಗೀತೆಯನ್ನು ಹೇಳುವಾಗ ಅದರ ಮಾತುಗಳನ್ನು ತಮ್ಮಿಂದ ಹಿಂದೆ ಕೇಳಿದ್ದಾಗಿ ಹೇಳಿದನು, ತಮಗೆ ಗೀತೆ ಅಷ್ಟು ವಿಶೇಷವಾಗಿ ಚೆನ್ನಾಗಿ ತಿಳಿದದ್ದು ಹೇಗೆ ಎಂದರು. ಆಕೆ, ನಮ್ಮ ತಂದೆಯವರು ಶಾಸ್ತ್ರವನ್ನು ವಿಶೇಷವಾಗಿ ನೋಡಿದ್ದರು, ಅವರು ಅವರ ಶಿಷ್ಯರಿಗೆ ಪಾಠ ಹೇಳುವಾಗ ನಾನು ಹುಡುಗಿ ಹತ್ತಿರ ಕುಳಿತು ಸುಮ್ಮನೆ ಕೇಳುತ್ತಿರುತ್ತಿದ್ದೇನೆ, ಆಗ ಕೇಳಿದ್ದು ನನಗೆ ಸ್ವಲ್ಪ ಸ್ವಲ್ಪ ಜ್ಞಾಪಕವಿದೆ ಎಂದರು. ವಿಷಯವೂ ಅಷ್ಟೇ, ಆಕೆಗೆ ಓದು ಬರಹ ಬಾರದು. ಆದರೇನು, ಓದು ಜ್ಞಾನ ಸಂಪಾದನೆಗೆ ಒಂದು ಸಾಧನವಲ್ಲದೆ ತಾನೇ ಜ್ಞಾನವಲ್ಲ. ಓದಿ ಕಲಿಯಲಾಗದ ಜ್ಞಾನವೊಂದು ಸತ್ಸಂಗದಿಂದ ಪ್ರಯತ್ನವಿಲ್ಲದೆ ಬಂದು ಬಿಡುವುದು. ತನ್ನ ಯಜಮಾನರ ವಿಷಯವಾದ ಕಥೆಗಳನ್ನು ಹೇಳುತ್ತಲೂ ಆಕೆ ಮಗನ ಬುದ್ಧಿಯನ್ನು ತಿದ್ದಿದರು. ಶ್ರೀರಂಗಕ್ಕೆ ಬರುವಾಗ ಭಟ್ಟರ ತಂದೆಯವರು ಅಲ್ಲಿ ಇದ್ದ ಆಸ್ತಿಯನ್ನೆಲ್ಲ ತ್ಯಾಗ ಮಾಡಿ ಬರಿಯ ಕೈಯಲ್ಲಿ ಹೊರಟು ಬಿಟ್ಟರು. ಅವರ ಪತ್ನಿ ಎಲ್ಲವನ್ನು ಬಿಟ್ಟು ಹೋಗಬೇಕಲ್ಲ ಎಂದು ಸ್ವಲ್ಪ ವ್ಯಥಪಟ್ಟರಾದರೂ ವಿಶೇಷವಾಗಿ ಅದಕ್ಕೆ ಚಿಂತೆ ಮಾಡಲಿಲ್ಲ. ಆದರೆ ದಾರಿಯಲ್ಲಿ ಯಜಮಾನರಿಗೆ ದಾಹವಾದರೆ ಅಥವಾ ಶ್ರೀರಂಗಕ್ಕೆ ಹೋದ ಮೇಲೆ ಇವರಿಗೆ ದಿನ ಉಪಯೋಗಕ್ಕಾಗಿರಲೆಂದು ಮಡಲಿನಲ್ಲಿ ಒಂದು ಬೆಳ್ಳಿಯ ಬಟ್ಟಲನ್ನು ಇರಿಸಿಕೊಂಡರು. ಅರ್ಧ ದಾರಿಯಲ್ಲಿ ಒಂದು ಕಾಡು, ಯಜಮಾನರು ಮುಂದೆ ಹಿಂದೆ ಈಕೆ ನಡೆದು ಹೋಗುತ್ತಿದ್ದಾರೆ. ಕಾಡಿನಲ್ಲಿ ಒಂದು ಕಡೆ ಈಕೆ ಯಜಮಾನರನ್ನು ಕುರಿತು ನನಗೆ ಸ್ವಲ್ಪ ಹೆದರಿಕೆಯಾಗುತ್ತಿದೆ ಎಂದರಂತೆ. ಅದಕ್ಕೆ ಅವರು, ನಮಗೇನು ಹೆದರಿಕೆ, ಬಾ ಎಂದು ಕರೆದರು. ಸ್ವಲ್ಪ ದೂರ ಹೋದ ಮೇಲೆ ಇವರು ಮತ್ತೆ ಭಯವಾಗುತ್ತದೆ ಎಂದರಂತೆ. ಯಜಮಾನರು, ಭಯಕ್ಕೇನು ಕಾರಣ, ಏನನ್ನಾದರೂ ತಂದಿದ್ದೀಯಾ ಎಂದು ಕೇಳಿದರು. ಈಕೆ ಬಟ್ಟಲನ್ನು ತಂದಿರುವ ವಿಷಯವನ್ನು ಸ್ವಲ್ಪ ಬಹಳ ಸಂಕೋಚದಿಂದ ಹೇಳಿದರು. ಅವರು ಅದನ್ನು ಕೇಳಿ, ಕಾಂಚೀಪುರದಲ್ಲಿ ಕೊಟ್ಟ ದೇವರು ಶ್ರೀರಂಗದಲ್ಲಿ ಕೊಡುವುದಿಲ್ಲವೇ, ನಿನಗೆ ಈ ಭ್ರಾಂತಿಯುಂಟೆ, ಅದನ್ನು ಎಸೆ ಎಂದರಂತೆ. ಯಜಮಾನಿ ಒಂದು ಮಾತನ್ನು ಆಡದೆ ಕಾಂಚೀಪುರದಿಂದ ತಂದಿದ್ದ ಬಟ್ಟಲನ್ನು ಕಾಡಿನಲ್ಲಿ ಎಸೆದರು. ಸ್ವಲ್ಪ ದೂರ ಕಾಡು ಇನ್ನೂ ದಟ್ಟವಾಯಿತು. ಯಜಮಾನರು ಪತ್ನಿಯನ್ನು, ಈಗ ಭಯವಿಲ್ಲವೇ ಎಂದು ಕೇಳಿದರಂತೆ. ಆಕೆ, ಇಲ್ಲ ಎಂದರು. ಯಜಮಾನರು, ಮಡಿಲಿನಲ್ಲಿದ್ದರೆ ಗಿಡದಲ್ಲಿ ಭಯ, ನೋಡಿದೆಯಾ ಎಂದರು. ಹೀಗೆ ಅವರು ಬಂದು ಶ್ರೀರಂಗದಲ್ಲಿ ನಿಂತರು. ಯಜಮಾನರು ಹೇಳಿದಂತೆ ಅಲ್ಲಿಯೂ ಅವರಿಗೆ ಸನ್ಮಾನ ದೊರೆಯಿತು. ಭಾಗವತರ ಸೇವೆಗೆ ಬೇಕಾದ ಉಪಪತ್ತಿ ಬದುಕಿತು. ಕೊಂಚ ಕಾಲದಲ್ಲಿ ಶ್ರೀರಂಗದಲ್ಲಿ ಇವರ ಗೃಹವು ಭಾಗವತ ಗೋಷ್ಠಿಯ ಮುಖ್ಯವಾದ ಆಶ್ರಯಗಳಲ್ಲಿ ಒಂದಾಗಿ ಪರಿಣಮಿಸಿತು. ಈ ಕಥೆಯನ್ನು ಆಕೆ ಮಗನಿಗೆ ಹಲವಾರು ಸಲ ಹೇಳಿದ್ದರು. ಮಗ ಅದನ್ನು ಬಹಳ ಆತುರದಿಂದ ಕೇಳುವನು. ಹೀಗೆ ತಾಯಿಯ ಶಿಕ್ಷೆಯಿಂದಲೂ ಗುರುಗಳ ಆಶ್ರಮದಿಂದಲೂ ಭಟ್ಟರು ಉದಾತ್ತವಾದ ನೀತಿಯನ್ನು ಕಲಿತು ಹಿರಿಯರು ನಡೆದ ಉತ್ತಮ ಪಥದಲ್ಲಿ ಬಹುದೂರವನ್ನು ಚಿಕ್ಕಂದಿನಲ್ಲಿಯೇ ನಡೆದು ಮುಗಿಸಿದರು. ಭಟ್ಟರಿಗೆ ಸುಮಾರು 24 ವರ್ಷ ವಯಸ್ಸಿರಬಹುದು. ಆ ವೇಳೆಗೆ ಅವರಿಗೆ ದೇವಾಲಯದ ಭಾಗವತ ಗೋಷ್ಠಿಯಲ್ಲಿ ಗಣ್ಯವಾದ ಸ್ಥಾನ ದೊರೆತಿತ್ತು.
ಮನೆಯಲ್ಲಿ ಆಗಾಗ ಭಾಗವತರ ಸಮಾರಾಧನೆಗಳು ನಡೆಯುತ್ತಿದ್ದವು. ಮನೆಯಲ್ಲಿ ಅಡಿಗೆಗೆ ಮತ್ತು ದೇವರ ಪೂಜೆಗೆ ದೇವರ ಸೇವೆಗೆ ಸಹಾಯಕವಾಗಿ ಬ್ರಾಹ್ಮಣನೊಬ್ಬನಿದ್ದನು. ಭಟ್ಟರು ಒಂದೊಂದು ದಿನ ದೇವರ ಪೂಜೆಯನ್ನು ತಾವು ಮಾಡುವರು, ಒಂದೊಂದು ದಿನ ಪರಿಚಾರಕನಿಗೆ ನೀವೇ ಮಾಡಿ ಎನ್ನುವರು. ಭಟ್ಟರು ಮಾಡುತ್ತಿದ್ದ ಪೂಜೆ ಒಂದೊಂದು ಸಮಯದಲ್ಲಿ ಬಹಳ ಹೊತ್ತು ತೆಗೆದುಕೊಳ್ಳುವುದು, ಒಂದೊಂದು ಸಮಯದಲ್ಲಿ ಜಾಗೃತಿಯಾಗಿ ಮುಗಿದು ಹೋಗುವುದು. ಪರಿಚಾರಕನ ಪೂಜೆ ಒಂದು ಮೇಲ್ಪಂಕ್ತಿಯನ್ನು ಅನುಸರಿಸಿ ಮಾಡುತ್ತಿದ್ದದ್ದು. ಇಷ್ಟು ಸ್ತೋತ್ರ, ಇಷ್ಟು ಉಪಚಾರ, ಇಷ್ಟು ವಿನ್ಯಾಸ, ಇಷ್ಟು ವೇದ, ಇಷ್ಟು ಪುರಾಣ, ಇಷ್ಟು ಪ್ರಬಂಧ ಎಂದು ಅದರಲ್ಲಿ ನಿಯಮವಿತ್ತು. ಅವಸರವಾದ ದಿನ ಕೆಲವು ಭಾಗವನ್ನು ಬಿಡುವುದಕ್ಕೂ, ಹೊತ್ತು ಇದ್ದಲ್ಲಿ ಇನ್ನಷ್ಟು ಭಾಗವನ್ನು ಸೇರಿಸಿಕೊಳ್ಳುವುದಕ್ಕೂ ಅದರಲ್ಲಿ ಅವಕಾಶ ಉಂಟು. ಪರಿಚಾರಕನು ಪೂಜೆ ಮಾಡಿದಾಗ ಯಾವಾಗಲಾದರೂ ಭಟ್ಟರು, ಪೂಜೆ ಇಷ್ಟು ಬೇಗ ಮುಗಿಯಿತೆ ಎನ್ನುವರು. ಪರಿಚಾರಕನು ಈ ಮಾತು ಕೇಳಿದಾಗ ಯಾಕೆ ಹೀಗೆ ಕೇಳುವರು ಎಂದುಕೊಳ್ಳುತ್ತಿದ್ದನು. ಆಮೇಲೆ ಇದೇನು, ಇವರು ಪೂಜೆ ಮಾಡಿದರೆ ಅರ್ಧ ಗಳಿಗೆಯಲ್ಲಿ ಮುಗಿಸುತ್ತಾರೆ, ನನ್ನ ಪೂಜೆ ಎರಡು ಗಳಿಗೆ ಹೊತ್ತಾದರೂ ಇಷ್ಟು ಬೇಗ ಮುಗಿಯುತ್ತೆ ಎನ್ನುತ್ತಾರೆ ಎಂದು ಯೋಚಿಸಿದನು. ಅನೇಕ ಸಲ ಭಟ್ಟರು ಎಲ್ಲಿಯಾದರೂ ಹೋಗಿದ್ದು ಮನೆಗೆ ಬರುವುದು ಸಾವಕಾಶವಾದರೆ ತಾಯಿ ಬಹಳ ಹೊತ್ತಾಯಿತಲ್ಲ ಎಂದು ಹೇಳುವರು. ದೇವರ ಪೂಜೆ ಆಯಿತೆ? ಇಲ್ಲ, ಬ್ರಾಹ್ಮಣ ಒಳಗೆ ಕೆಲಸದಲ್ಲಿ ಇದ್ದಾರೆ, ಅವರು ಆ ಕೆಲಸ ಮುಗಿಸಿ ದೇವರ ಪೂಜೆ ಮಾಡುವುದಕ್ಕೆ ಹೊತ್ತಾಗುತ್ತದೆ. ತಾಯಿ ಹೀಗೆಂದಾಗ ಭಟ್ಟರು, ಪೂಜೆ ನಾನೇ ಮಾಡಿಬಿಡುತ್ತೇನೆ, ಅವರ ಅಡಿಗೆ ಮುಗಿಸಿ ಎಲೆ ಹಾಕಲಿ, ಭಾಗವತರನ್ನು ಕಾಯಿಸಬಾರದು ಎನ್ನುವರು. ಪರಿಚಾರಕನಿಂತ ಸಂದರ್ಭದಲ್ಲಿ ಭಟ್ಟರು ಮಾಡುವ ಪೂಜೆ ಎಷ್ಟು ಸೂಕ್ಷ್ಮವಾಗಿತ್ತು ಎನ್ನುವುದನ್ನು ಬಲ್ಲನು. ತನ್ನ ಪೂಜೆ ಜಾಗೃತ ಮುಗಿಯಿತೆಂದು ಅವರು ಹೇಳಿದಾಗ ಇವನು, ನಾನು ಮಾಡುವ ಪೂಜೆ ಇದಕ್ಕಿಂತ ಕಡಿಮೆಯಾಯಿತೆ, ಇವರು ಏಕೆ ಹೀಗೆ ಆಕ್ಷೇಪಣೆ ಮಾಡುವರು ಎಂದುಕೊಳ್ಳುವನು. ಹೀಗೆ ಅವರ ಭಟ್ಟರ ವಿಷಯದಲ್ಲಿ ಒಂದು ಅಸೂಯೆ ತಲೆದೋರಿತು. ಹೀಗೆ ಇರುತ್ತಿರುವಲ್ಲಿ ಒಂದು ಸಲ ಎಂದಿಗಿಂತ ಒಂದು ದೊಡ್ಡದಾದ ಸಮಾರಾಧನೆ ಒಡಗಿತು. ಆ ದಿನ ಭಟ್ಟರು ಅಂಗಳದಲ್ಲಿ ಕುಳಿತು ದೊನ್ನೆಗಳನ್ನು ಹಚ್ಚುತ್ತಾ ಪರಿಚಾರಕನನ್ನು ಕುರಿತು, ಈ ದಿನ ನೀವೇ ಪೂಜೆ ಮಾಡಿ ಎಂದರು. ಬಹಳ ಜನ ಅತಿಥಿಗಳು ನೆರೆದಿರಬೇಕಾದರೆ ಪರಿಚಾರಕನು ಗುಡುಗಿನಂತೆ ಮೊಳಗುವ ದನಿಯಲ್ಲಿ ಮಂತ್ರಗಳನ್ನು ಹೇಳುತ್ತಾ ದೇವರ ಪೂಜೆಯನ್ನು ಮಾಡಿದರು. ಹೊರಗೆ ಭಟ್ಟರು, ಪ್ರಬಂಧ ಸೂಕ್ಷ್ಮ ಮಾಡಿಬಿಟ್ಟಿರಲ್ಲ ಎಂದರು. ಎಲ್ಲರೆದುರಿಗೆ ಹೀಗೆ ಹೇಳಿದ್ದರಿಂದ ಬ್ರಾಹ್ಮಣನಿಗೆ ಬಹಳ ಅವಮಾನವಾಯಿತು. ಅವನ ಯಜಮಾನ್ಯ ಬಳಿಗೆ ಹೋಗಿ, ಅಮ್ಮ, ನಿಮ್ಮ ಮಕ್ಕಳು ನನಗೆ ಸಣ್ಣ ಮಾತನ್ನು ಹೇಳುತ್ತಾರೆ, ಎಲ್ಲರೆದುರಿಗೆ ಪೂಜೆ ಬೇಗ ಮುಗಿಸಿಬಿಟ್ಟೆ, ಸ್ತೋತ್ರ ಬಿಟ್ಟೆ, ಪ್ರಬಂಧ ಬಿಟ್ಟೆ ಎನ್ನುತ್ತಾರೆ, ನನಗೆ ತಲೆ ತಗ್ಗಿಸುವ ಹಾಗೆ ಆಗುತ್ತೆ ಎಂದನು. ಯಜಮಾನಿ, ನೀನು ಸ್ತೋತ್ರ ಪ್ರಬಂಧ ಬಿಟ್ಟೆಯೋ ಏನು, ಅದಕ್ಕೆ ಅವನು ಹಾಗೆ ಹೇಳುತ್ತಾನೆ ಎಂದರು. ಪರಿಚಾರಕನು, ನಾನು ಒಂದು ಸ್ತೋತ್ರ ಬಿಟ್ಟರೆ ಒಂದು ಸ್ತೋತ್ರವನ್ನಾದರೂ ಹೇಳುತ್ತೇನೆ, ಅವರು ಒಂದೊಂದು ಸಲ ಒಂದು ಸ್ತೋತ್ರವನ್ನು ಹೇಳಿದು ಪೂಜೆ ಮುಗಿಸುತ್ತಾರಲ್ಲ, ನಾನು ಮಾಡಿದ ಪೂಜೆ ಅದಕ್ಕಿಂತ ಸೂಕ್ಷ್ಮವಾಯಿತೆ ಎಂದನು. ಯಜಮಾನಿ, ಹೋಗಲಿ ಬಿಡು, ಅವನಿಗಿನ್ನೂ ಚಿಕ್ಕ ವಯಸ್ಸು, ಒಂದೆರಡು ಮಾತು ಹೆಚ್ಚು ಕಡಿಮೆಯಾದರೂ ನೀನು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಎಂದರು. ಆ ದಿನ ಸಾಯಂಕಾಲ ಮಗನನ್ನು ಕರೆದು, ಅಪ್ಪ, ಮನೆಯ ಬ್ರಾಹ್ಮಣನಿಗೆ ಅಷ್ಟು ಜನರ ಎದುರಿಗೆ ದೇವರ ಪೂಜೆಯಲ್ಲಿ ಅದನ್ನು ಬಿಟ್ಟೆ ಇದನ್ನು ಬಿಟ್ಟೆ ಎಂದರೆ ಅವಮಾನವಾಗುತ್ತದೆ ಎಂದರು. ಭಟ್ಟರು ಹೌದಮ್ಮ ಹೇಳಿದೆ, ಆದರೆ ಅವರು ಅವಮಾನವೆಂದು ಎಣಿಸಿಕೊಳ್ಳುವರೆಂದು ತೋರಲಿಲ್ಲ. ಪಾಪಿ, ಅವರಿಗೇಕೆ ಅವಮಾನವಾಗಬೇಕು, ಇನ್ನು ಮೇಲೆ ಹಾಗೆ ಹೇಳದಿದ್ದರೆ ಸರಿ ಎಂದರು. ಬ್ರಾಹ್ಮಣನು ಒಳಗಿನಿಂದ ಇದನ್ನು ಕೇಳುತ್ತಿದ್ದನು. ಅವನಿಗೆ ಬಹಳ ಸಂತೋಷವಾಯಿತು. ಇದಾದ ಮೇಲೆ ಕೊಂಚ ದಿನಕ್ಕೆ ನವರಾತ್ರಿಯ ತದಿಯ ಆರಾಧನೆಗಳು ಬಂದವು. ಒಂದು ದಿನ ಭಟ್ಟರೇ ಪೂಜೆ ಮಾಡಿದರು, 5 ನಿಮಿಷ ಕೂಡ ತೆಗೆದುಕೊಳ್ಳಲಿಲ್ಲ. ಮಾರನೇ ದಿನ ಪರಿಚಾರಕನನ್ನು ಪೂಜೆ ಮಾಡ ಹೇಳಿದರು. ಪೂಜೆ ಮುಗಿದ ಮೇಲೆ ಬಾಯಿ ತಪ್ಪಿ ಬಹಳ ಬೇಗ ಮುಗಿಸಿದಿರಿ ಎಂದರು. ಪರಿಚಾರಕನು ಯಜಮಾನಿಯ ಬಳಿಗೆ ಹೋಗಿ, ತಿರುಗಿ ಆರಂಭವಾಯಿತು ತಾಯಿ, ನಿನ್ನೆ ಇವರು 5 ನಿಮಿಷದಲ್ಲಿ ಪೂಜೆ ಮುಗಿಸಿದರು, ಈ ದಿವಸ ನಾನು ಅರ್ಧ ಗಂಟೆ ಹೊತ್ತು ಪೂಜೆ ಮಾಡಿದೆ, ಸಾಲದೆನ್ನುತ್ತಾರೆ ಎಂದನು. ಯಜಮಾನಿ ತಿರುಗಿ ಹೇಳುತ್ತೇನೆ ಬಿಡು ಎಂದು ಸಮಾಧಾನ ಹೇಳಿ ಇವನಿಗೆ ಇದರ ಮರ್ಮ ತಿಳಿಯಬೇಕು, ಇಲ್ಲದಿದ್ದರೆ ಇವನು ಉದ್ಧಾರವಾಗುವುದಿಲ್ಲ ಎಂದುಕೊಂಡು ಇವನಿಗೆ ಇದು ತಿಳಿಯುವಂತೆ ಮಾಡಬೇಕು ಎಂದು ನಿಶ್ಚಯಿಸಿದರು. ಆ ದಿನ ಗೋಷ್ಠಿಯೆಲ್ಲ ಕುಳಿತ ಮೇಲೆ ಒಂದು ಕಡೆ ಭಟ್ಟರು ಊಟಕ್ಕೆ ಕುಳಿತರು. ಅವರ ಪಕ್ಕದಲ್ಲಿ ಒಂದು ಎಲೆಯನ್ನು ಹಾಕಿ ಯಜಮಾನಿ ಬ್ರಾಹ್ಮಣನನ್ನು ಕರೆದು, ಅಪ್ಪ, ಹಿಂದೇನು ಅಷ್ಟು ಜನವಿಲ್ಲ, ನೀನು ಕುಳಿತುಕೋ, ಮನೆಯವರು ಬಳಸುತ್ತಾರೆ ಎಂದರು. ಪರಿಚಾರಕನು ಕುಳಿತುಕೊಂಡು ಯಜಮಾನನ ಪಂಕ್ತಿಗೆ ತುಪ್ಪ ಬಡಿಸುತ್ತಾ ಬಂದು ಪರಿಚಾರಕನ ಮತ್ತು ಮಗನ ಎಲೆಗೆ ಬಡಿಸುವ ಮುಂದೆ ಅದು ಮುಗಿದು ಹೋದಂತೆ ಮಾಡಿ ಪರಿಚಾರಕನನ್ನು ಕುರಿತು, ತುಪ್ಪ ನೀನು ಸಾಕಾದಷ್ಟು ತೆಗೆದಿಡಲಿಲ್ಲ, ಆಗಿ ಹೋಯಿತು, ತರುತ್ತೇನೆ ಎಂದು ಹೇಳಿ ಒಳಗೆ ಹೋದರು. ಒಂದು ಕ್ಷಣ ಬಿಟ್ಟುಕೊಂಡು ಬಂದು ಅವನಿಗೂ ಮಗನಿಗೂ ಒಂದೇ ಪಾತ್ರದಿಂದ ಬಡಿಸಿದರು. ಪರಿಚಾರಕನಿಗೆ ಕೊಂಚ ಬಿತ್ತು, ಮಗನ ಎಲೆಗೆ ಹೆಚ್ಚಾಗಿ ಬಿತ್ತು. ಮುದುಕಿ ಪರಿಚಾರಕನಿಗೆ ಕೇಳುವಂತೆ ಹೆಚ್ಚಾಯಿತು ಎಂದು ಹೇಳಿಕೊಂಡು ಒಳಕ್ಕೆ ಹೋದರು. ಪರಿಚಾರಕ, ಮುದುಕಮ್ಮನಿಗೆ ಮಗನೆಂದರೆ ಪ್ರೀತಿ, ನನಗಿಂತ ಅವನಿಗೆ ಹೆಚ್ಚು ತುಪ್ಪ ಹಾಕಿದರು, ನ್ಯಾಯವೇ ಸರಿ, ನಮ್ಮಮ್ಮ ಇದ್ದಿದ್ದರೆ ನನಗೂ ಹೆಚ್ಚಾಗಿ ಹಾಕುತ್ತಿದ್ದರು ಎಂದುಕೊಂಡನು. ಪರಿಶೇಚನ ತೀರ್ಥ ಆದ ಮೇಲೆ ಎಲ್ಲರೂ ಊಟಕ್ಕೆ ಕುಳಿತರು. ಪರಿಚಾರಕ ಅನ್ನವನ್ನು ಕಲಸಿ ಆಹುತಿಯ 4 ಅಗಳನ್ನು ಬಾಯಿಗೆ ಇಟ್ಟುಕೊಂಡು ಅದನ್ನು ಉಗಿಯಬೇಕೆನಿಸಿತು. ಆ 4 ಅಗಳು ವಿಷದಂತೆ ಕಹಿ. ಒಂದು ಕ್ಷಣ ತಡೆದನು, ಇತರರು ಏನು ಮಾಡುತ್ತಾರೋ ಎಂದು ಕಡೆಯ 2 ಕಡೆ ನೋಡಿದನು. ಅತಿಥಿಗಳೆಲ್ಲ ಸುಖವಾಗಿ ಊಟ ಮಾಡುತ್ತಿದ್ದಾರೆ, ಪಕ್ಕದಲ್ಲಿ ಭಟ್ಟರು ಆಹುತಿಗಳನ್ನು ಮುಗಿಸಿದ್ದಾರೆ, ಅನ್ನವನ್ನು ಕಲಸಿ ಕೈಗೆ ಒಂದು ತುತ್ತನ್ನು ತೆಗೆದುಕೊಂಡಿದ್ದಾರೆ, ಏಕೆ ಕಹಿ ಆಯಿತು ಎಂದು ಪರಿಚಾರಕನು ಇನ್ನೂ 4 ಅಗಳನ್ನು ಬಾಯಿಗೆ ಇಟ್ಟುಕೊಂಡನು. ಅದು ಕಹಿ, ಇನ್ನು ಯಾರಿಗೂ ಕಹಿ ಇಲ್ಲದ ನನಗೇಕೆ ಕಹಿ ಆಯಿತು ಎಂದು ಯೋಚಿಸಿದನು.
ಒಳಗೆ ಮಂಚಿಕೆಯ ಮೇಲೆ ತುಪ್ಪದ ಪಾತ್ರೆಯ ಪಕ್ಕದಲ್ಲಿ ಬೇವಿನ ಎಣ್ಣೆಯ ಪಾತ್ರೆ ಇದ್ದದ್ದು ಜ್ಞಾಪಕಕ್ಕೆ ಬಂತು. ಮುದುಕಮ್ಮ ಮರೆತು ನನಗೆ ಬೇವಿನ ಎಣ್ಣೆ ಬಡಿಸಿದಳೋ ಎಂದುಕೊಂಡನು. ಆದರೆ ತನಗೆ ಬಡಿಸಿದ್ದನ್ನು ಮಗನಿಗೂ ಬಡಿಸಿದಳು. ಆತ ಈಗಾಗಲೇ ಎರಡು ತುತ್ತು ತಿಂದಿದ್ದಾನೆ, ಕಹಿ ಎನ್ನಲಿಲ್ಲ ಎಂದುಕೊಂಡು ಯಜಮಾನಿಯನ್ನು ಕರೆದು ಕೇಳಬೇಕೆಂದು ಯೋಚಿಸಿದನು. ಅಷ್ಟು ಹೊತ್ತಿಗೆ ಆಕೆ ಇನ್ನೇನೋ ಬಡಿಸುವುದಕ್ಕೆ ಪಾತ್ರೆಯನ್ನು ತೆಗೆದುಕೊಂಡು ಬಂದರು. ಪರಿಚಾರಕನು ಅವರನ್ನು ಕಂಡು, ತಾಯಿ ತಾವು ಎರಡನೇ ಸಲ ಬಡಿಸಿದ್ದು ತುಪ್ಪವೋ ಇನ್ನೇನಾದರೋ ಎಂದನು. ಆಕೆ ತುಪ್ಪ ಎಂದರು. ಅದೇಕೋ ಕಹಿಯಾಗಿದೆ, ತುಪ್ಪದ ಪಾತ್ರೆಯ ಪಕ್ಕದಲ್ಲಿ ಬೇವಿನೆಣ್ಣೆಯ ಪಾತ್ರೆಯೂ ಇತ್ತು, ಕೈತಪ್ಪಿ ಅದನ್ನೇನಾದರೂ ತಂದು ಬಡಿಸಿದಿರೋ ಎಂದನು. ಅಯ್ಯೋ ಹಾಗುಂಟೆ, ನೋಡುತ್ತೇನೆ ಎಂದು ಹೇಳಿ ಒಳಗೆ ಹೋಗಿ, ಹೌದು 60 ವರ್ಷಕ್ಕೆ ಬರುವ ಅರುಳು ಮರುಳು ನನಗೆ ಈಗಾಗಲೇ ಬಂದಿದೆ ಎಂದು ಕಾಣುತ್ತದೆ ಎಂದು ಹೇಳಿ ಮಗನನ್ನು ಕುರಿತು, ಅಪ್ಪ ನಿನಗೂ ಇದನ್ನೇ ಬಡಿಸಿದನಲ್ಲ, ಕಹಿ ಇಲ್ಲವೇ ಎಂದು ಕೇಳಿದರು. ಭಟ್ಟರು ಆಗ ಬಾಯಿಗೆ ಇಟ್ಟುಕೊಂಡ ತುತ್ತನ್ನು ಚಪ್ಪರಿಸಿ, ಹೌದಮ್ಮ ಕಹಿಯಾಗಿದೆಯಲ್ಲ, ಇದೇಕೆ, ಏನು ಬಯಟಿಸಿದೆ ಎಂದು ಅನ್ನವನ್ನು ಒಂದು ಕಡೆ ಇಟ್ಟರು. ಯಜಮಾನಿ ತನ್ನನ್ನು ತಾನು ಬಹುವಿಧವಾಗಿ ಆಡಿಕೊಂಡು ತೋರ್ಪಡಿಸಿ ಇವರಿಬ್ಬರಿಗೂ ಬೇರೆ ಅನ್ನವನ್ನು ತುಪ್ಪವನ್ನು ಬಡಿಸುತ್ತಾ, ಬೇವಿನ ಎಣ್ಣೆಯ ಕಹಿ ನಿನಗೆ ತಿಳಿಯಬೇಡವೇನಪ್ಪ, 4 ತುತ್ತು ತಿಂದೆಯಲ್ಲ ಎಂದರು. ಅವರು, ಕಹಿ ತಿಳಿಯದೇ ಏನಮ್ಮ, ಆಗ ಏನೋ ಯೋಚನೆ ಮಾಡುತ್ತಿದ್ದೆ ಅಷ್ಟೇ ಎಂದರು. ಯೋಚನೆ ಯಾವುದಪ್ಪ ಅದು, ಎಲೆಯಲ್ಲಿ ಬಡಿಸಿದ ಕಹಿ ಸಹಿತ ತಿಳಿಯದೆ. ಈ ದಿನ ಪರಿಚಾರಕನನ್ನ ಕಡೆ ತೋರಿಸಿ, ಇವರು ದೇವರ ಪೂಜೆಯಲ್ಲಿ ನಿವಾರ ಶುಕದ ಶ್ರುತಿಯನ್ನು ಚೆನ್ನಾಗಿ ಹೇಳಿದರು, ಅದನ್ನು ಕುರಿತು ಯೋಚನೆ ಮಾಡುತ್ತಿದ್ದೆ ಎಂದರು. ಒಳ್ಳೆಯ ಯೋಚನೆಯಪ್ಪ ಎಂದರು ತಾಯಿ. ಭಟ್ಟರು, ಪರಮಾತ್ಮನ ಸ್ವರೂಪ ವಿಚಿತ್ರವಾದದ್ದು ನಿಜ, ಆದರೆ ವೇದದಲ್ಲಿ ಅದನ್ನು ಹೇಳುವ ರೀತಿಯಷ್ಟು ವಿಚಿತ್ರವಾಗಿದೆ. ನವಣೆಯ ಊಗಿನ ಕೊನೆಯಲ್ಲಿ ಕುಳಿತು ಓಲಾಡುತ್ತಿರುವನಂತೆ ಪರಮಾತ್ಮ. ಹಾಗೆ ಓಲಾಡುತ್ತಾ ಅವನು ತನ್ನ ಹೊಟ್ಟೆಯಲ್ಲಿ ಬ್ರಹ್ಮ ರುದ್ರ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಅಖಿಲ ಬ್ರಹ್ಮಾಂಡವನ್ನು ಧರಿಸಿ ಕುಳಿತಿದ್ದಾನಂತೆ. ಇದು ಎಷ್ಟು ವಿಚಿತ್ರ ಎಂದು ಯೋಚನೆ ಮಾಡುತ್ತಾ ಇದ್ದೆ. ಆಗ ತುತ್ತಿನ ರುಚಿ ತಿಳಿಯಲಿಲ್ಲ ಎಂದು ಹೇಳಿ ಊಟ ಮುಗಿಸಿದರು. ಎಲ್ಲಾದ ಮೇಲೆ ತಾಯಿ ಪರಿಚಾರಕನನ್ನು ಕರೆದು, ಅಪ್ಪ ನಿನ್ನ ಪೂಜೆಗೂ ಅವನ ಪೂಜೆಗೂ ವ್ಯತ್ಯಾಸ ತಿಳಿಯಿತೇ ಎಂದರು. ಅದಕ್ಕೆ ಮೊದಲೇ ಪರಿಚಾರಕನು ಈಕೆ ಬೇಕೆಂದೇ ಎಣ್ಣೆಯನ್ನು ಬೇವಿನ ಎಣ್ಣೆಯನ್ನು ಬೇಕೆಂದೇ ಬಡಿಸಿದ್ದಾರೆಂದು ಊಹಿಸಿದ್ದನು. ನನಗೆ ಬುದ್ಧಿ ಬರಲೆಂದು ಉದ್ದೇಶದಿಂದ ಹಾಗೆ ಮಾಡಿರಬೇಕೆಂದು ಅವನಿಗೆ ತೋರಿತು. ನಾನು 4 ಅಗಳು ಬಾಯಿಗೆ ಇಟ್ಟುಕೊಂಡು ಸಹಿಸಲಾರದೆ ಹೋದ ಆ ಎಣ್ಣೆಯನ್ನು ಕಲಿಸಿದ ಅನ್ನವನ್ನು ಭಟ್ಟರು ಭಗವದ್ ಧ್ಯಾನ ಮಗ್ನರಾಗಿ ರುಚಿ ತಿಳಿಯದೆ ತುತ್ತನ್ನೇ ತಿಂದದ್ದನ್ನು ನೆನೆದು ಅವನಿಗೆ ಆಶ್ಚರ್ಯವಾಗಿತ್ತು. ಯಜಮಾನಿ ಹೀಗೆ ಹೇಳಿದೊಡನೆ ಅವನು, ಹೌದು ತಾಯಿ, ಅವರು ಮನಸ್ಸಿಟ್ಟು ಪೂಜೆ ಮಾಡುತ್ತಾರೆ, ನಮಗೆ ಆ ಮನೋಧಾರ್ಢ್ಯವಿಲ್ಲ ಎಂದನು. ಆಕೆ, ಅವನು ಪೂಜೆ ಮಾಡುವುದು ದೇವರ ಜಗಲಿಯ ಮೇಲೆ ಕುಳಿತಾಗ ಮಾತ್ರವಲ್ಲ, ಎಲೆಯ ಮುಂದೆ ಕುಳಿತಾಗ, ಸ್ನಾನ ಮಾಡೋಕ್ಕೆ ಮೊದಲು, ದೊನ್ನೆ ಹಚ್ಚುವಾಗ, ಬೀದಿಯಲ್ಲಿ ಹೋಗುವಾಗ, ಇನ್ನು ಯಾವುದೇ ಕೆಲಸವನ್ನು ಮಾಡುವಾಗ, ಯಾವಾಗಲೂ ಅವನು ದೇವರ ಧ್ಯಾನವನ್ನೇ ಮಾಡುತ್ತಲೇ ಇರುವನು ಎಂದನು. ಪರಿಚಾರಕನು, ನಾನು ತಿಳಿಯದೆ ಹೇಳಿದ ಮಾತನ್ನು ನೀವು ತಪ್ಪಾಗಿ ಎಣಿಸಬಾರದು ಎಂದನು. ನಮ್ಮ ಹುಡುಗನ ರೀತಿ ತಿಳಿದು ಅವನು ಏನಾದರೂ ಎಂದರೆ ನೀನು ಕೋಪಿಸಿಕೊಳ್ಳದೆ ಇರಲಿ, ನಿನಗೆ ಅವನ ಸಹವಾಸದಿಂದ ಒಳ್ಳೆಯದಾಗಲಿ ಎಂದು ನಾನು ಹೀಗೆ ಹೇಳಿದೆ. ನಿನ್ನ ಮಾತನ್ನು ನಾನು ತಪ್ಪಾಗಿ ಎಣಿಸುವುದು ಆಗಿರಲಿ, ಹತ್ತಿದಿರುವಾಗ ನಿನ್ನನ್ನು ಎಲೆಯ ಮುಂದೆ ಕೂರಿಸಿ ಈ ಪಾಪಿಯ ಕೈಯಲ್ಲಿ ಬೇವಿನ ಎಣ್ಣೆಯನ್ನು ಬಡಿಸಿದೆ, ಆ ತಪ್ಪನ್ನು ನೀನು ಮನ್ನಿಸಬೇಕು ಎಂದರು. ಪರಿಚಾರಕನು ಅವರಿಗೆ ನಮಸ್ಕರಿಸಿ, ನನ್ನನ್ನು ಇನ್ನೊಬ್ಬ ಮಗನೆಂದೆಣಿಸಿ, ನನಗೆ ಬುದ್ಧಿ ಬರುವುದಕ್ಕಾಗಿ ಹೀಗೆ ಮಾಡಿದೆ, ಇದೇ ರೀತಿಯ ಕೃಪೆಯಿಂದ ಮುಂದಕ್ಕೂ ಉದ್ಧಾರ ಮಾಡಬೇಕು ಎಂದು ಬೇಡಿಕೊಂಡನು. ಮುಂದಿನ ಕಥೆಯನ್ನ ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.